ಆಯೋಗಗಳನ್ನು ಮಾಡಿದರು. ಕೊನೆಗೆ ಇವತ್ತು ಒಂದು 7 ಜನ ನ್ಯಾಯಾಧೀಶರ ಪೀಠ ನಿರ್ಮಿಸಿ ಅಲ್ಲೇ ಪೀಠದಿಂದ ಈ ಒಂದು ಪರಿಹಾರ ಹುಡುಕ್ರಿ ಅಂದಾಗ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಪರಿಹಾರ ಹುಡುಕ್ಯದ. ಮತ್ತು ಅನ್ಯಾಯ ಆದವ್ರಿಗೆ ನ್ಯಾಯ ಒದಗಿಸಬೇಕಾಗಿದ್ದು ಒಂದು ನ್ಯಾಯನೂ. ಅದಕ್ಕಾಗಿ ಈಗ ಈ ಮಾಡಿದ್ದನ್ನು ಆದಷ್ಟು ಈ ಒಂದು ನಮ್ಮ ಬಲಗೈ ಸಮುದಾಯದವರಾಗಲಿ, ಇನ್ನುಳಿದ ಸಮುದಾಯರಾಗಲಿ, ಬಂಜಾರರಾಗಲಿ, ಯಾಕಂದರೆ ಬಂಜಾರ ಅಂದರೆ ಇವತ್ತು ದಮಾನಿಗಳನ್ನು ಮತ್ತು ಇನ್ನುಳಿದವ್ರನ್ನ ಈ ಒಂದು ಕೆಲ ಜಾತಿಗಳಿಗೆ ಬರ್ತಿರೋದು ಇನ್ನಷ್ಟು ಕೆಲವೊಂದು ಜನರನ್ನು ಇವತ್ತು ಕೆಲವರು ಮುಟ್ಟಿಸ್ಕೊಳ್ತಾರೆ ಮಾಡ್ತಾರೆ. ಸ್ವಲ್ಪ ಚೂತ ಅಂತೀರ ಮುಟ್ಟುವುದು ಮುಟ್ಟಿಸ್ಕೊಳ್ಳೋದು ಸ್ವಲ್ಪ ಅದ ಅಲ್ಲಿ ಇಲ್ಲ ಅಂತಲ್ಲ, ಅಸ್ಪೃಶ್ಯನ ಮಾತ್ರ ಮುಟ್ಟಿಸ್ಕೊಳ್ಳೋದಲ್ಲ ಸಮೀಪಿಸ್ಕೊಳ್ಳಾರಂಥ ಸ್ಥಿತಿ ಇವತ್ತಿಗೆ ನಮಗೆ. ನೀವು ಮೆಟ್ರೋಪಾಲಿಟನ್ಗಿಂತ ಈ ಒಂದು ಊರುಗಳಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ನಾವು ಕಾಣ್ತಾ ಇದ್ವಿ. ಅದಕ್ಕೆ ಈಗೇನು ಕೊಟ್ಟಂಥ ಈ ಒಳ ಮೀಸಲಾತಿ ಅದಲ್ಲ, ಅದು ಅಲ್ಲ ಅವರಲ್ಲಿಯೇ ಬಿದ್ದಂಥ ಜನರಿಗೆ ಒಂದು ಅವಕಾಶ ಕೊಟ್ಟಂಗಾಗ್ಯದ. ಇದು ಒಂದು ರಾಷ್ಟ್ರದಲ್ಲ ಇದೊಂದು ಮಾದರಿಯಾಗಲಿ, ಮತ್ತು ಎಲ್ಲ ರಾಜ್ಯಗಳನ್ನು ಇದೊಂದು ಸೂಕ್ಷ್ಮ ವಿಷಯವನ್ನು ಸರಿಯಾಗಿ ಅಭ್ಯಾಸ ಮಾಡಿ ಆ ಜನರನ್ನು ವಿಶ್ವಾಸ ತೆಗೆದುಕೊಂಡು ಈ ಕಾನೂನನ್ನು ಮತ್ತೊಂದು ಕಾನೂನು ರೂಪ ಮಾಡಿ ಯೋಗ್ಯರೆಲ್ಲಿದ್ದಾರೆ ಹೌದಪ್ಪ ಇವ್ರಿಗೆ ಕೊಡಲೇಬೇಕಂಥದ್ದು ಇವ್ರು ಎಣ್ಣೆ ಆಗ್ಯದ. ಐತಿಹಾಸಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಅದು ಇನ್ನುಳಿದ ಯಾವುದೇ ಕ್ಷೇತ್ರದಿಂದ ಸಾಂಸ್ಕೃತಿಕವಾಗಿ ಅನ್ಯಾಯ ಆಗಿದೆ ಅನ್ನುವಂಥದ್ದು ಸ್ಪಷ್ಟ ಮಾಡಿಕೊಂಡ ಅವ್ರಿಗೆ ಮೀಸಲಾತಿ ಕೊಡೋದು ಅತ್ಯಂತ ಸಮರ್ಥನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿಲ್ಲ. ಇನ್ನೊಂದು ಇದೇ ಸಂದರ್ಭದಲ್ಲಿ ಏನೋ ಮಾತಾಡ್ತಾರೆ ಕೆನೆಪದರು ಅಂತೇಳಿ. ಕೆನೆಪದರು ಅಂದರೆ ನಿಮ್ಗೆ ಗೊತ್ತಿಲ್ಲ, ಈ ಓ ಬಿ ಸಿಯಲ್ಲಿ ಕೆನೆಪದರಪ್ಪ ಅಂದ್ರೆ ಒಂದು 8 ಲಕ್ಷೋ 7 ಲಕ್ಷೋ ಇಷ್ಟು ಗಳಿಕೆ ಮಾಡುವಂಥವ್ರು ಆದಾಯ ಇದ್ದಂಥವ್ರು ಅವ್ರಿಗೆ ಅದನ್ನು ಆ ರೆಸೊಲ್ಯೂಷನ್ ಕೊಡಬಾರ್ದು. ಯಾಕಂದರೆ ಅವ್ರು ಬೆಳೆದು ನಿಂತಿದ್ದಾರೆ ಅನ್ನುವಂಥ ಕಾರಣ. ಒಂದು ಇಲ್ಲಿ ಜೋಕ್ ಏನಪ್ಪ ಅಂತಂದ್ರೆ ಇದಕ್ಕೆ 7 ಲಕ್ಷೋ ಇದಕ್ಕೆ ಏನಪ್ಪ 2-3 ಲಕ್ಷ 7 ಲಕ್ಷ ಮಾಡ್ತಾರೆ 5 ಲಕ್ಷ ಮಾಡ್ತಾರೆ ಓ ಬಿ ಸಿಗೆ. ಆದರೆ ಈಗ ಒಂದು ಇತ್ತೀಚೆಗೆ ಒಂದು ಮಾಡಿದ್ರು ನಮ್ಮ ಮೋದಿಜಿ, ಈ ಮೋದಿಜಿ ಅವರು ಎಕನಾಮಿಕ್ ಆಧಾರ ಮೇಲೆ, ಎಕನಾಮಿಕ್ ಅಂದರೆ ಈ ಒಂದು ಹಣದ ನೆಲಗಟ್ಟೆ ಬಡವರ ನೆಲಗಟ್ಟೆಯನ್ನು ಮಾಡಿದರು. ಅದಕ್ಕೆ 8.5 ಲಕ್ಷ 9 ಲಕ್ಷ ಇದನ್ನು ಇಟ್ಟಿರೋದು ಕ್ರೈಟೀರಿಯಾ ಇಟ್ಟರು. ಅಷ್ಟೊಳಗೆ ಬರೋಲ್ಲ ಬಡವರು ಅಂತ. ಅದು SC ST ಗೆ 2.5 ಲಕ್ಷ 3 ಲಕ್ಷ ಇಟ್ಟಿದ್ದಾರೆ, ಅದನ್ನು 2.5 ಲಕ್ಷ ಇರ್ಬೇಕಾದ್ರೆ ಮೋಸ್ಟ್ಲಿ ಅದು 2.5-3 ಲಕ್ಷ ಕೊಟ್ಟರೆ ಈ ಒಂದು ಅವರು ಬಡವರಣ, ಈ ಒಂದು ಬಡವರು ಈ ಎಕನಾಮಿಕ್ ಗ್ರೌಂಡ್ ಕೊಟ್ಟಂಥವ್ರಿಗೆ ಆ್ಯಕ್ಚುಲಿ 8.5 ಲಕ್ಷ ಕೊಟ್ಟಿದ್ದಾರೆ. 8.5 ಲಕ್ಷ ಅವರು ಬಡವರು ಆದಮೇಲೆ ಅದಕ್ಕೆ ಏನಾದ್ರಿಗೆ ಅಷ್ಟೇ ಬರ್ತದೆ ಅಂತ ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಡಿವೈಡ್ ಮಾಡೋದು ನಮ್ಮ ಸರ್ಕಾರ ತಪ್ಪು ಮಾಡ್ತಾ ಇದ್ದೆ ಅಂತ. SC ST ಗೆ 2.5 ಲಕ್ಷ ಆದರೆ ಅವ್ರಿಗೆ 8.5 ಲಕ್ಷ ಯಾಕಪ್ಪ, ಅವ್ರಿಗೂ 1-1.5 ಲಕ್ಷ ಇರಬೇಕಾಗಿತ್ತು, 2 ಲಕ್ಷ ಇರಬೇಕಾಗಿತ್ತು. 2 ಲಕ್ಷ ಇದ್ದಂತಹ ಇನ್ಕಮ್ ಯಾರಿಗಿದೆ ಅಥವಾ 2.5 ಏನು ಎಸ್ಸಿಗೆ ಮಾಡಿದ್ದಾರೆ ಅದರಲ್ಲಿ ಒಂದು ರೇಟ ಇದ್ರ ಮ್ಯಾಲೆ ಇದ್ದವ್ರಿಗೆ ಇಲ್ಲಪ್ಪ ಇದು ಕೆನೆಪದ್ರಂತ ಮಾಡಬೇಕಾಗಿತ್ತು. ಅಲ್ಲಿ ಮಾಡಿಲ್ಲ, 8.5-9 ಲಕ್ಷ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಅದೇ OBC ಸೇರಿಸ್ಕೊಟ್ಟಿದ್ದಾರೆ, 4.5 ಲಕ್ಷ ಮಾಡಿದ್ದಾರೆ ಅವ್ರಿಗೆ. ಆದರೆ SC ST ಗೆ 2.5 ಲಕ್ಷ ಇಟ್ಟಿದ್ದಾರೆ, ಇದು ಯಾವುದು ನ್ಯಾಯ ಅಂತ. ಎಲ್ಲರಿಗೂ ಒಂದು ರೀತಿ ಅಂತ ಇಡುವಂಥ, ಯಾಕಂದ್ರೆ ಶ್ರೀಮಂತರು ಎಲ್ಲರೂ ಒಂದು 2.5 ಲಕ್ಷ ಇನ್ಕಮ್ ಇದ್ದಾರೆ, ಎಲ್ಲ ಶ್ರೀಮಂತರ ಅಥವಾ ಅವ್ರಿಗೆ ಒಂದು ಅನುಕೂಲ ಇದ್ದಂಥ ಅವ್ರು ಅಂತ ನಾವು ತಿಳ್ಕೊಬೇಕಾಗ್ತದೆ ಅಂತ. ಅವ್ರಿಗೆ ಯಾಕೆ ರಿಸರ್ವೇಷನ್ ಅಲ್ಲೂ ಮಾಡುವಲ್ಲಿನೂ ನಾವು ಈ ಬುದ್ಧಿವಂತನ ಇದು ತಪ್ಪು ಮಾಡ್ತಾ ಹೋಗ್ತಾ ಇರ್ತೀವಿ. ತಪ್ಪಲ್ಲ, ಇದೊಂದು ಏನಪ್ಪ ಅಂದ್ರೆ ಅಲ್ಲಿ ತರ್ಥಮವಾಗಿ ನೋಡುವಂಥ ಡಿಸ್ಕ್ರಿಮಿನೇಟ್ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಈ ಒಳ ಮೀಸಲಾತಿ ಕೆನೆಪಾದ್ರೂ ಹಾಕಬೇಕು. ಯಾಕಂದರೆ ಯಾರು 2.5 ಲಕ್ಷ ಇನ್ಕಮ್ ಇದ್ದಂಥವ್ರು ಇದ್ದಾರೆ ಅವ್ರಿಗೆ ಈ ಮೀಸಲಾತಿ ಬಂದ್ ಮಾಡಬೇಕು ಅನ್ನುವಂಥದ್ದು. ಹೌದು, ಕೆನೆಪದ್ರಾದವರು ಆರ್ಥಿಕ ಸಬದ್ರ ಇದ್ದಾರೆ, ಅವ್ರದ್ದು ಮಾಡ್ಕೊಳ್ಳೋಂಗಾದ್ರೆ ಅವ್ರಿಗೆ ಯಾಕಪ್ಪ ರಿಸರ್ವೇಷನ್ನ ಅನ್ನುವಲ್ಲಿ ಅರ್ಥ ಅದ ಇಲ್ಲ ಅಂತಲ್ಲ. ಆದರೆ ಇವ್ರಿಗೆ 2.5 ಲಕ್ಷಕ್ಕೆ ಇವ್ರಿಗೆ ಯಾಕೆ 10 ಲಕ್ಷ ಇಡಬಾರ್ದು? ಈಗ ಜನರಲ್ ಇದ್ದಂಥವ್ರಿಗೆ 2.5 ಲಕ್ಷ ಅದ, ಈ ಒಂದು ಕೆನೆಪದ್ರ ಮಾಡುತ್ತಿರೋದು SC ST ಗೆ ಅವ್ರಿಗೆ 8 ಅಥವಾ 9 ಲಕ್ಷ ಇಡ್ರಿ, 10 ಲಕ್ಷ ಇಡ್ರಿ, ಅದ್ರ ಮೇಲೆ ಇದ್ದಂಥವ್ರಪ್ಪ ಅವರು ಅವ್ರಿಗೆ ಈ ರಿಸರ್ವೇಷನ್ ಕಟ್ ಅಂತ ಹೇಳ್ರಿ, ಅಂದ್ರೆ ಬಂದ್ ಮಾಡಿಬಿಡ್ರಿ ಇಲ್ಲಂತಲ್ಲ. ಇದು ಸಹ ಚರ್ಚೆ ಆಗುವಂಥ ವಿಷಯ, ಯಾಕಂದರೆ ಇದಕ್ಕೆ ಆಲ್ರೆಡಿ ವಿರೋಧ ವ್ಯಕ್ತ ಆಗಿದೆ. SC ಸಮುದಾಯದ ಅನೇಕರು ಇದನ್ನು ವಿರೋಧ ಮಾಡಿದ್ದಾರೆ, ಇಲ್ಲಪ್ಪ ನಮಗೆ ಬೇಕು ಎಲ್ಲ ಕೆನೆಪದ್ರ ಹಾಕಬೇಡ್ರಿ SC ST ಅಂತ. ಇಲ್ಲಿವರೆಗಿಂತ ಇಲ್ಲ, ಇನ್ನು ಮುಂದೆ ಅದರೊಳಗೆ ಹಾಕ್ರಿ ಅನ್ನುವಂಥದ್ದು 4 ಜನ ನ್ಯಾಯಾಧೀಶರ ಅಭಿಪ್ರಾಯ ಆಗಿದೆ. ಇನ್ನುಳಿದವರು ಅದ್ರ ಬಗ್ಗೆ ಮೌನ ಆಗಿದ್ದಾರೆ ಅಥವಾ ವಿರೋಧ ಮಾಡಿದ್ದಾರೆ. 7 ಮಂದಿಯಲ್ಲಿ 4 ಜನ ಒಪ್ಪಿದ್ದಾರೆ ಬಹುಮತದ ಕೆನೆಪದ್ರ ಇದನ್ನು ನೀವು ತೆಗೀರಿ ಹಾಕ್ರಿ. ಅವ್ರಿಗೂ ಕೆನೆಪದ್ರ ಇರಲಿ ನಮ್ಮಲ್ಲಿನೂ. OBC ಹೆಂಗೆ ಕೆನೆಪದ್ರದ 4.5 ಲಕ್ಷ, ಮುಂದೆ ಜನರಲ್ ಇದ್ದಂಥವ್ರಿಗೆ ಆರ್ಥಿಕವಾಗಿ ಒಂದು ಇದ್ದಂಥವ್ರಿಗೆ 8 ಲಕ್ಷದ, ಹಂಗೆ ಇವ್ರಿಗೆ SC ST ಗೂ ಒಂದು 2.5 ಲಕ್ಷದ, ಅದನ್ನು ನೀವು ಅವ್ರಿಗೆ ಕೆನೆಪದ್ರ ಮಾಡ್ರಿ ಅಂತ ಮಾತು ಮಾತಾಡ್ತಾ ಇದ್ದಾರೆ. ಆದರೆ 2.5 ಲಕ್ಷದ್ದು SC ST ಗೆ ಅಟ್ಟಿದ್ದವಪ್ಪ ಅಂತ ಆದರೆ ಮ್ಯಾಗಿನವ್ರಿಗಿಲ್ಲ ಅನ್ನೋಕ್ಕಿಂತಲೂ ಇನ್ನೂ ಅಮೌಂಟ್ ಹೆಚ್ಚು ಮಾಡಿದರೆ ಆ ಜನ ಒಪ್ಪಬಹುದೇನೋ. ಯಾಕಂದರೆ ಜನರಲ್ದಲ್ಲಿದ್ದಂಥವ್ರಿಗೆ 8 ಲಕ್ಷ ಆದಾಗ 8 ಲಕ್ಷದ ಭಾಳ ಜನ ಬಂದುಬಿಡ್ತಾರೆ, ಅದ್ರ ಕವರೇಜ್ ಆಗಿಬಿಡ್ತಾರೆ.
ಅವ್ರಿಗೆ 10% ಇಟ್ಟದ ಅವ್ರಿಗೆಲ್ಲ ಹೋಗಿ ಮುಟ್ಟುತ್ತೆ, ಅದು ಅನುಕೂಲ ಆಗ್ತದೆ. ಅದೇ ರೀತಿ ಇವ್ರಿಗೂ ಈ ಒಂದು ನಮ್ಮ ಓ ಬಿ ಸಿಗೆ ಮತ್ತು 4.5 ಲಕ್ಷದ ನಮ್ಮ ಇವ್ರಿಗೆ 2.5 ಲಕ್ಷದ ಎಸ್ ಎಸ್ ಟಿಗೆ ಅದನ್ನು ಹೆಚ್ಚು ಮಾಡ್ರೆ ಅವ್ರದ್ದು ಇದೇ ರೀತಿ ಅನ್ಯಾಯ. ಇದನ್ನು ಮಾಡಿದ ಮೇಲೆ ಮುಂದೆ ಚರ್ಚೆ ಮಾಡಿಸ್ರಿ, ಏನಪ್ಪ ಇದು ಕೆನಪಿದ್ರೆ ಮಾಡೋನೋ ಬೇಡ ಅಂತಾರೆ. ಮಾಡಿದ ಮೇಲೆ ಈಗಂತೂ ಇಲ್ಲ, ಅವ್ರು ಬೇಡನಂತ ಹೇಳ್ತಾ ಇದ್ದಾರೆ. ಭಾಳ ಜನರ ಅಭಿಪ್ರಾಯ ಅದು ಬೇಡ, ಪದ ಹಾಕಬೇಡ್ರಿ, ಅದನ್ನು ಮತ್ತಷ್ಟು ನಮಗೆ ಸಿಗುತ್ತಿರೋ ಸ್ವಲ್ಪ ಸ್ವಲ್ಪ ಏನೋ ಒಂದಿಷ್ಟು ಅನುಕೂಲ ಆಗಿದೆ. ಈಗ ನಾವು ಆರ್ಥಿಕ ಹೇಳಲಿಕ್ಕೆ ಇದ್ದೀವಿ, ನಮಗೇನು ಪೂರ್ವದಿಂದ ಭೂಮಿಗಳಿಲ್ಲ, ಏನಿಲ್ಲ, ಭೂಮಿಗಳು ದುಡ್ಕೊಂಬಂತ ಶೂದ್ರ ನಾವು. ನಾವು ದುಡಿದು ನೀವು ಊಟ ಮಾಡೋದು ಅಷ್ಟೇ ಅದ, ನಿಮ್ಮದೆಲ್ಲ ಸ್ವಚ್ಛ ಮಾಡೋದು, ಊರು ಸ್ವಚ್ಛ ಮಾಡೋದೆಲ್ಲ ಮಾಡ್ತಾ ಬಂದಿದ್ದೀವಿ. ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ ಅಸ್ಪೃಶ್ಯರು. ನಮಗೆ ಈಗಾಗಲೇ ಈ ಇದನ್ನು ಕೊಟ್ಟಿದ್ದ ಕೆನಪಿದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದು ಒಂದು ರೀತಿ ಬೇಡಪ್ಪ ಅಂತ ಅನ್ಸುತ್ತೆ. ಬಟ್ ಇತ್ತೀಚೆಗೆ ಅವರಲ್ಲೂ ಸಹ ಸಾಕಷ್ಟು ಶ್ರೀಮಂತರಾಗ್ತಾ ಇದ್ದಾರೆ. ಅವರು ಇವತ್ತು ಹೆಂಗೆ ಬದುಕ್ತಾ ಇದ್ದಾರೆ